ಸ್ನೇಹಿತರೆ, ನಾವು ವರ್ಷಕ್ಕೆ ಕೇವಲ 399 ರೂಪಾಯಿ ಕೊಟ್ಟರೆ ಅದಕ್ಕೆ 1,00,000 ರೂಪಾಯಿ ವಿಮಾ ಯೋಜನೆಯು ಭಾರತ ಸರ್ಕಾರವು ಅಂಚೆ ಇಲಾಖೆ ಹಾಗೂ ಟಾಟಾ AIG ಸಹಯೋಗದಲ್ಲಿ ಜಾರಿಗೆ ತಂದಿದೆ. ಅದರ ಬಗ್ಗೆ ವಿವರವಾದ ಮಾಹಿತಿ ನೋಡೋಣ, ಬನ್ನಿ. ಹೌದು ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಜೀವ ವಿಮೆ, ಆರೋಗ್ಯ ವಿಮೆ, ಅಪಘಾತ ವಿಮೆ ಮಾಡಿಸುವವರ ಸಂಖ್ಯೆ ಹೆಚ್ಚುತ್ತಿದೆ. ಇದು ನಮ್ಮ ಅವಲಂಬಿತರಿಗೆ ನಾವು ಕೊಡುವ ಉಡುಗೊರೆಯಾಗಿದೆ. ಭಾರತೀಯ ಅಂಚೆ ಇಲಾಖೆಯು ತನ್ನ ಗ್ರಾಹಕರಿಗೆ ಗ್ರೂಪ್ ಆಕ್ಸಿಡೆಂಟ್ ಗಾರ್ಡ್ ಎಂಬ ಅಪಘಾತ ವಿಮೆಯನ್ನು ಪರಿಚಯಿಸಿದೆ. ಈ ಯೋಜನೆಯ ಲಾಭ ನೀವು ಪಡೆಯಬೇಕಾದ್ರೆ ವರ್ಷಕ್ಕೆ ಕೇವಲ 399 ರೂಪಾಯಿ ಕಟ್ಟಬೇಕು. 1,00,000 ರೂಪಾಯಿ ಅಪಘಾತ ವಿಮೆ ಸೌಲಭ್ಯ ಪಡೆಯಬಹುದಾಗಿದೆ. ಹಾಗಾದ್ರೆ ಈ ಯೋಜನೆಯಿಂದ ನಮಗೇನು ಪ್ರಯೋಜನ ನೋಡೋಣ, ಬನ್ನಿ. ಸ್ನೇಹಿತರೆ, ನಾವು ಇಲ್ಲಿಯ ತನಕ ಬಹಳಷ್ಟು ವಿಮಾ ಪಾಲಿಸಿಗಳನ್ನು ನೋಡಿದ್ದೇವೆ, ಆದರೆ ಯಾವುದೇ ಪಾಲಿಸಿ ಕುರಿತು ವಿಡಿಯೋ ಮಾಡಿಲ್ಲ. ಈ ಪಾಲಿಸಿ ಜನರ ಕಲ್ಯಾಣವನ್ನು ಬಯಸುವ ಪಾಲಿಸಿಯಾಗಿದೆ. ನೀವು ದಿನಕ್ಕೆ 1 ರೂಪಾಯಿ ಕೂಡಿಟ್ಟರೆ ಸಾಕು, ಒಂದು ವರ್ಷದಲ್ಲಿ ಪಾವತಿಸುವ ಮೊತ್ತ ಸಂಗ್ರಹವಾಗುತ್ತದೆ. ಇನ್ನು ಲಾಭ ನೋಡಿದ್ರ ಅಪಘಾತ, ನಾವು ಶಾಶ್ವತ ಅಪಘಾತ, ಸಾವು, ಅಂಗವೈಕಲ್ಯ, ಯಾವುದೇ ಕೈಕಾಲು ಕಳೆದುಕೊಂಡರೆ, ಪಾರ್ಶ್ವವಾಯು ಅಂದರೆ ಲಕ್ವಾ ಹೊಡೆದರೆ ಅಂಚೆ ಇಲಾಖೆಯು ವಿಮಾದಾರರಿಗೆ 1,00,000 ರೂಪಾಯಿ ನೀಡುತ್ತದೆ. ಅಲ್ಲದೆ ಅಪಘಾತ ಆದಾಗ ಒಳರೋಗಿ ಅಂದರೆ ನೀವು ಅಡ್ಮಿಟ್ ಆಗಿದ್ರ 60,000 ರೂಪಾಯಿವರೆಗೂ ಕ್ಲೈಮ್ ಮಾಡಬಹುದು. ಇನ್ನು ಹೊರರೋಗಿ, ಕೇವಲ ಅಡ್ಮಿಟ್ ಆಗದೆ ನೀವು ಚಿಕಿತ್ಸೆ ಪಡೆದ್ರ 30,000 ರೂಪಾಯಿವರೆಗೂ ನಿಮಗೆ ಕ್ಲೈಮ್ ಮಾಡುವ ಅವಕಾಶ ಇದೆ. ಅಷ್ಟೇ ಅಲ್ಲದೆ ಮಕ್ಕಳ ಶಿಕ್ಷಣಕ್ಕೂ 1,00,000 ರೂಪಾಯಿವರೆಗೂ ಸಹ ಸೌಲಭ್ಯವನ್ನು ಪಡೆಯಬಹುದು. ಇನ್ನು ಈ ವಿಮೆಯ ನಿಯಮ ಏನು, ಅಂದರೆ ಯಾರು ಈ ವಿಮೆಯನ್ನು ಮಾಡಿಸ್ಬೋದು? 18 ವರ್ಷದಿಂದ 65 ವರ್ಷದೊಳಗಿನ ಯಾರಾದರೂ ಈ ಅಪಘಾತ ವಿಮೆಯನ್ನು ಮಾಡಿಸಬಹುದು. ಮತ್ತು ಈ ವಿಮೆ ತೆಗೆದುಕೊಳ್ಳಬೇಕಾದ್ರೆ IPPBನಲ್ಲಿ ಅಂದರೆ ಇಂಡಿಯನ್ ಪ್ರೀಮಿಯರ್ ಪೋಸ್ಟ್ ಬ್ಯಾಂಕ್ನಲ್ಲಿ ಖಾತೆ ಅಕೌಂಟ್ ಹೊಂದಿರಬೇಕು. ಇನ್ನು ಪಾಲಿಸಿ ಮತ್ತು IPP ಪೇಮೆಂಟ್ ಮೂಲಕವೇ 399 ರೂಪಾಯಿ ಪಾವತಿಸಬೇಕು. ಈ ಪಾಲಿಸಿಯ ಲಾಭ ಪಡೆಯಲು ಕನಿಷ್ಠ 3 ವರ್ಷ ಪ್ರೀಮಿಯಂ ತುಂಬಿರಬೇಕಾಗುತ್ತದೆ. ಹೀಗಾಗಿ ಇದೊಂದು ಉತ್ತಮ ಪಾಲಿಸಿಯಾಗಿದೆ ಎಂಬುದು ನನ್ನ ವೈಯಕ್ತಿಕ ಅಭಿಪ್ರಾಯ. ನೀವು ಇನ್ನೂ ಇದರ ಬಗ್ಗೆ ವಿವರವಾದ ಮಾಹಿತಿಯನ್ನು ನಿಮ್ಮ ಸಮೀಪದ ಪೋಸ್ಟ್ ಆಫೀಸ್ನಲ್ಲಿ ಪಡೆದುಕೊಂಡು ನಿಮಗೆ ಸರಿ ಅನಿಸಿದ್ರೆ ಮಾತ್ರ ಈ ಪಾಲಿಸಿ ಮಾಡಿಸಿ. ನಿಮ್ಮ ಅವಲಂಬಿತರಿಗೆ ಭದ್ರತೆ ಒದಗಿಸಿಕೊಡಬೇಕೆಂಬುದೇ ಜನಕಲ್ಯಾಣದ ಕಳಕಳಿ. ಈ ಮಾಹಿತಿ ಎಲ್ಲರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.